ವರುಣಾರ್ಭಟಕ್ಕೆ ರಾಜ್ಯದ ಹಲವೆಡೆ ಅನೇಕ ಸಮಸ್ಯೆಗಳು ತಲೆದೋರಿದ್ದಾವೆ. ಹಾಸನದ ಹಲವೆಡೆ ಅವಾಂತರ ಕೂಡ ಆಗಿದೆ. ಉಕ್ಕಿ ಹರಿದ ನೀರು ಹೇಮಾವತಿ ನದಿ. ಈ ಹಿನ್ನೆಲೆಯಲ್ಲಿ ಸಕಲೇಶಪುರ ರಸ್ತೆ ಜಲಾವೃತವಾಗಿದೆ. ಹೇಮಾವತಿ ನದಿ ಉಕ್ಕಿ ಹರಿತಾ ಇರುವ ಹಿನ್ನೆಲೆಯಲ್ಲಿ ಸಕಲೇಶಪುರ ರಸ್ತೆ ಜಲಾವೃತವಾಗಿದೆ. ಪರ್ಯಾಯ ರಸ್ತೆಯಲ್ಲಿ ಸಂಚಾರಕ್ಕೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಬಹುತೇಕ ಭಾಗಗಳಲ್ಲಿ ಅನೇಕ ರೀತಿಯಾದಂತಹ ಸಮಸ್ಯೆಗಳು ಸೃಷ್ಟಿಯಾಗಿದೆ. ರಾಜ್ಯದಲ್ಲಿ ಬಿಟ್ಟು ಬಿಡದಂತೆ ಸುರಿತಾ ಇರುವಂತಹ ಮಳೆಯ ಹಿನ್ನೆಲೆಯಲ್ಲಿ ಹೊಳೆ ನರಸೀಪುರ ಗನ್ನಿಕಡ ರಸ್ತೆ ಸಂಪೂರ್ಣ ಹಾಳಾಗಿದೆ. ಆ ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗಿರೋದ್ರಿಂದ ಮತ್ತೊಂದು ರಸ್ತೆಯನ್ನ ಬಳಸಿಕೊಂಡು ವಾಹನ ಸವಾರರು ಓಡಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಆ ರಸ್ತೆ ಕೂಡ ಸಂಪೂರ್ಣವಾಗಿ ಹಾಳಾಗಿದೆ. ವಾಹನ ಸವಾರರ ಪರದಾಟವನ್ನ ನೋಡ್ತಾ ಇದ್ದೀವಿ ನಾವು. ಒಂದು ವೀಲ್, ಆ ಆಟೋ ರಿಕ್ಷಾ ವೀಲ್ ಏನಿದೆ ಸಂಪೂರ್ಣವಾಗಿ ಮಣ್ಣಲ್ಲಿ ಹುದಿಗೆ ಹೋಗಿದೆ. ನಿರಂತರ ಮಳೆಯಿಂದಾಗಿ ಹಾಸನದಲ್ಲಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಾನೆ ಇದ್ದಾವೆ. ಜನರ ಸಮಸ್ಯೆಗಳು ಒಂದು ಕಡೆಯಾದರೆ ಮೂಕ ಪ್ರಾಣಿಗಳ ರೋದನೆ ಮತ್ತೊಂದು ಕಡೆ. ಇದರ ಜೊತೆಗೆ ಬಹುತೇಕ ಜಲಾಶಯಗಳು ಈಗಾಗಲೇ ಭರ್ತಿಯಾಗಿರೋದ್ರಿಂದ ಹೆಚ್ಚಿನ ರೀತಿಯಾದಂತಹ ಹೊರಹರಿವು ನೀರನ್ನು ಬಿಡಲಾಗ್ತಾ ಇದೆ ಹೊರಹರಿವ ಮೂಲಕವಾಗಿ. ಮತ್ತೊಂದು ಕಡೆ ನಿರಂತರವಾದಂಥ ಮಳೆ, ಇದೆಲ್ಲವೂ ಕೂಡ ಜನಜೀವನ ಅಸ್ತವ್ಯಸ್ತಕ್ಕೆ ಕಾರಣವಾಗ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿ ಧಾರಾಕಾರ ಸುರಿದ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿವೆ. ಅದರಲ್ಲೂ ಹೊಳೆನರಸೀಪುರ ತಾಲೂಕಿನಲ್ಲಿ ಹೇಮಾವತಿ ನದಿ ಉಕ್ಕಿ ಹರಿದ ಪರಿಣಾಮ ರಸ್ತೆ ಜಲಾವೃತ ಆಗಿದೆ. ನೀವಿಲ್ಲಿ ರಸ್ತೆಯಲ್ಲಿ ನೋಡಬಹುದು, ಇದು ಹೊಳೆನರಸೀಪುರ ಮತ್ತು ಗನ್ನಿಕಡಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ. ಈ ರಸ್ತೆಯ ತುಂಬ ನೀರು ನಿಂತಿದ್ದು ಈಗ ವಾಹನ ಸವಾರರು ಓಡಾಟವನ್ನು ಮಾಡೋದಕ್ಕೆ ಸಾಕಷ್ಟು ಪರದಾಟವನ್ನು ಅನುಭವಿಸ್ತಾರೆ. ನೀವಿಲ್ಲಿ ದೃಶ್ಯಗಳಲ್ಲಿ ನೋಡಬಹುದು, ಒಂದು ಚಿಕ್ಕ ವಾಹನ ರಸ್ತೆ ಮಧ್ಯೆ ಸಿಲುಕಿದೆ. ಅದನ್ನು ಹೊರಗೆ ತರೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಜನರು ಮಾಡ್ತಾ ಇದ್ದಾರೆ. ರಸ್ತೆಯ ಮಧ್ಯೆ ಸಿಲುಕಿದೆ ಆಪೆ ಆಟೋ. ಈ ಆಟೋವನ್ನು ಮೇಲ್ಭಾಗಕ್ಕೆ ತರೋದಕ್ಕೂ ಸಾಕಷ್ಟು ಶ್ರಮ ಪಡ್ತಾ ಇದ್ದಾರೆ ಜನರು. ಈ ರೀತಿ ಪರಿಸ್ಥಿತಿ ಇಲ್ಲಿ ಹೊಳೆನರಸೀಪುರದಲ್ಲೂ ಸಹ ಉಂಟಾಗಿದೆ. ನದಿ ಪ್ರವಾಹದಿಂದಾಗಿ ಈ ರೀತಿಯ ಅವಾಂತರಗಳು ಸೃಷ್ಟಿಯಾಗಿವೆ. ನೀವು ಮತ್ತೊಂದು ಭಾಗದಲ್ಲಿ ನೋಡ್ಬೋದು, ರಸ್ತೆ ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದು ವಾಹನ ಸವಾರರು ಪರದಾಟವನ್ನು ಅನುಭವಿಸಬೇಕಾದಂಥ ಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಪಕ್ಕದಲ್ಲೇ ಹೇಮಾವತಿ ನದಿ ಇದೆ. ಈ ನದಿ ಉಕ್ಕಿ ಹರಿದ ಪರಿಣಾಮ ರಸ್ತೆ ಜಲಾವೃತ ಆಗಿದೆ, ಮತ್ತೊಂದು ಕಡೆ ಜಮೀನು ಸಹ ಜಲಾವೃತ ಆಗಿದೆ. ತೆಂಗಿನ ತೋಟ ಸಂಪೂರ್ಣವಾಗಿ ಜಲಾವೃತಗೊಂಡಿರೋದನ್ನು ನೀವಿಲ್ಲಿ ನೋಡಬಹುದು. ಅತಿ ಹೆಚ್ಚು ದಿನಗಳ ಕಾಲ ಇದೇ ರೀತಿ ನೀರು ನಿಂತರೆ ತೋಟವೂ ಸಹ ಸಾಕಷ್ಟು ಹಾನಿಯಾಗುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನಲ್ಲೂ ಸಹ ಮಳೆಯಿಂದಾಗಿ ಸಾಕಷ್ಟು ಅನಾಹುತಗಳು ಸೃಷ್ಟಿಯಾಗಿವೆ. ಜನರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.